ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಟೆಕ್ ಎಸೆನ್ಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ಟೆಕ್ ಎಸೆನ್ಷಿಯಲ್ ಕನ್ನಡ ಆಫಿಷಿಯಲ್ ವೆಬ್ ಪೇಜ್ ಇವಾಗ ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಲಭ್ಯವಿದೆ. ಅಲ್ಲೂ ಸಹ ನೀವು ಮಾಹಿತಿನ ನೀವು ಪಡ್ಕೋಬಹುದು. ಬನ್ನಿ, ನಾವು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅನ್ನಭಾಗ್ಯ ಯೋಜನೆಯ 5 ಕೆಜಿ ಅಕ್ಕಿಯ ಅಮೌಂಟನ್ನು ಯಾರ ಅಕೌಂಟಿಗೆ ಬಂದಿದೆ ಮತ್ತು ಅದನ್ನ ಹೇಗೆ ಬಂದಿದ್ದು ಇಲ್ಲ ಅಂತೇಳಿ ನಾವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ನೀವು ಸಿಂಪಲ್ ಆಗಿ ಮೊಬೈಲು, ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪಲ್ಲೂ ಸಹ ನೀವು ಚೆಕ್ ಮಾಡ್ಕೋಬಹುದು. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಬನ್ನಿ, ನಾವು ಇವತ್ತಿನ ವಿಡಿಯೋದಲ್ಲಿ ಅದು ಹೇಗೆ ಅಂತ ನೋಡೋಣ. ನೋಡಿ, ನಾವು ಅನ್ನಭಾಗ್ಯ ಯೋಜನೆಯ 5 ಕೆಜಿ ಅಕ್ಕಿ ಆಲ್ರೆಡಿ ಎಲ್ಲ ಅಕೌಂಟಿಗೆ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾವಿವಾಗ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಮತ್ತು ಯಾರ ಹೆಸರಿಗೆ ಅದು ಯಾರ ಅಕೌಂಟಿಗೆ, ಮನೆಯಲ್ಲಿರುವಂಥ ಯಾರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ ನಾನು ಇದರಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಒಂದು ಲಿಂಕ್ ಇದೆ ನಿಮಗೆ, aadhar.kar.nic.in ಅಂತ ಹೇಳಿ ಒಂದು ವೆಬ್ ಪೇಜಿಗೆ ಹೋಗಬೇಕಾಗತ್ತೆ. ನೀವು ಇಲ್ಲಿ ಹೋದ್ಮೇಲೆ ನೀವು ಚೆಕ್ ಮಾಡಬೇಕಾಗತ್ತೆ. ಬನ್ನಿ, ನಾನು ತೋರಿಸ್ಕೊಡ್ತೀನಿ. ನೋಡಿ ನೋಡಿ, ಇಲ್ಲಿ ನಾನು aadhar.kar.nic.in ಡಾಟ್ ಹೋಮ್ ಪೇಜಿಗೆ ನಾನು ಇಲ್ಲಿ ಹೋಗಿದ್ದೇನೆ. ಈ ಥರ ನಿಮಗೆ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಮೇಲೆ ನೀವು ಇಲ್ಲಿ ಈ ಸರ್ವಿಸ್ ಅಂತ ಒಂದು ಆಪ್ಷನ್ ಬರುತ್ತೆ ನಿಮಗೆ. ಇಲ್ಲಿ ಈ ಸರ್ವಿಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಈ ಸರ್ವಿಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಏನಂತ ಹೇಳಿದ್ರೆ ಈ ಸ್ಟೇಟಸ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ನಿಮಗೆ. ಈ ಸ್ಟೇಟಸ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಈ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ DBT ಸ್ಟೇಟಸ್ ಅಂತ ಹೇಳಿ ತೋರಿಸುತ್ತೆ ನಿಮಗೆ. ಈ DBT ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. DBT ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಮೆನು ಓಪನ್ ಆಗುತ್ತೆ ನಿಮಗೆ ಈ ಥರ. ಇಲ್ಲಿ ನೀವು ಯಾವ ಡಿವಿಷನ್ಗೆ ನೀವು ಒಳಪಡ್ತೀರೋ ಆ ಡಿವಿಷನ್ ಪ್ರಕಾರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಬಳ್ಳಾರಿ, ಬೀದರ್, ಚಿಕ್ಕಬಳ್ಳಾಪುರ ಅಂತ ಎಲ್ಲ ಡಿಸ್ಟ್ರಿಕ್ಟ್ ಇಲ್ಲೇ ನೇಮ್ ಇದೆ. ನೀವು ಯಾವ ಡಿಸ್ಟ್ರಿಕ್ಟ್ಗೆ ಸಂಬಂಧಪಡ್ತೀರೋ ಅಂತ ನೋಡಿಕೊಂಡು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಉತ್ತರ ಕನ್ನಡ ಇರೋದ್ರಿಂದ ನಾನು ಇಲ್ಲಿ ಓನ್ಲಿ ಫಾರ್ ಬೆಳಗಾವಿ ಮೈಸೂರು ಡಿವಿಷನ್ ಕ್ಲಿಕ್ ಇಯರ್ ಅಂತ ಇದೆಯಲ್ಲ, ಈ ಡಿವಿಷನಲ್ಲಿ ನಿಮಗೆ ಇಂತಿಷ್ಟು ಇದು ಬರುತ್ತೆ, ನಿಮಗೆ ಡಿಸ್ಟ್ರಿಕ್ಟ್ ಬರುತ್ತೆ. ನಾನು ಅದಕ್ಕೆ ನಾನು ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಈ ಪೇಜಲ್ಲಿ ನೀವು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ಟೇಟಸ್ ಆಫ್ DBT ನೇರ ನಗದು ವರ್ಗಾವಣೆಯ ಸ್ಥಿತಿ ಏನಿದೆ ಅಂತ ಹೇಳಿ ನೀವು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇಯರ್ ಮತ್ತು ತಿಂಗಳ ಸೇಮ್ ಇರುತ್ತೆ, ಜುಲೈ ಮಂತು ಮತ್ತು 2023 ಇಯರ್ ಸೇಮ್ ಇರುತ್ತೆ. ಇಲ್ಲಿ ಎಂಟರ್ ದಿ RC ನಂಬರ್ ಅಂತ ನೀವು ಹಾಕಬೇಕಾಗತ್ತೆ. ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ನಾನು ಇಲ್ಲಿ RC ನಂಬರನ್ನು ಹಾಕ್ತಾ ಇದ್ದೀನಿ ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ನಾನು ಹಾಕಿದ್ದೇನೆ. ಇದು ಹಾಕಿದ್ಮೇಲೆ ನಾನು ಗೋ ಅಂತ ಹೇಳಿ ನಾನು ಕೊಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಗೋ ಅಂತ ಕೊಟ್ಟಮೇಲೆ ನಿಮಗೆ ಇಲ್ಲಿ ಯಾರ ಹೆಸರಿಗೆ ಮತ್ತು ಯಾರ ಅಕೌಂಟಿಗೆ ನಿಮಗೆ ಜಮಾ ಆಗಿದೆ ಅಂತೇಳಿ ಇಲ್ಲಿ ತೋರಿಸುತ್ತೆ. ನೋಡಿ, ಇಲ್ಲಿ ನಾನು ಯಾರ ಹೆಸರಿಗೆ ಜಮಾ ಆಗಿದೆ ಅಂತೇಳಿ ನಿಮ್ಗೆ ಇಲ್ಲೇ ನೋಡ್ಕೋಬಹುದು. ನೀವು ಇಲ್ಲಿ ಯಾರ ಹೆಸರು ಜಮಾ ಆಗಿದೆ ಅಂತೇಳಿ, ಇದು ಆಲ್ಮೋಸ್ಟ್ ಮನೆ ಯಜಮಾನಿ ಹೆಸರಿಗೆ ನಿಮಗೆ ಜಮಾ ಆಗುತ್ತೆ. 100 ಯಾರ ಹೆಸರಿಗೆ ಹೋಗಿದೆ ಅಂತೇಳಿ ಮನೆ ಯಜಮಾನಿ ಹೆಸರಿಗೆ ಹೋಗಿದೆ, ಮತ್ತು ಮೆಂಬರ್ UID ಅವರ ಆಧಾರ್ ನಂಬರ್ ಯಾವುದು ಅಂತಲೂ ತೋರಿಸ್ತಾ ಇದೆ. ಆ ಆಧಾರ್ ನಂಬರಿಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯೋ ಆ ಬ್ಯಾಂಕಲ್ಲಿ ನೀವು ಬ್ಯಾಂಕ್ ಸ್ಟೇಟ್ಮೆಂಟನ್ನು ನೀವು ಚೆಕ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಜನಿಗೆ ನಿಮಗೆ ಅಕ್ಕಿ ಸ್ಯಾಂಕ್ಷನ್ ಆಗಿದೆ, ನಿಮ್ಮ ಮನೇಲಿ ಇರತಕ್ಕಂಥ ಎಷ್ಟು ಜನಕ್ಕೆ ಅಕ್ಕಿ ಸ್ಯಾಂಕ್ಷನ್ ಆಗಿದೆ, ನಿಮ್ಮ 5 kg ಅಕ್ಕಿ ಅನ್ನೋದು ತೋರಿಸುತ್ತೆ. ಆಮೇಲೆ ಕಾರ್ಡ್ ಟೈಪ್ ಬಂದು PHH, ಟೋಟಲ್ ಎಲಿಜಿಬಲ್ ಕ್ವಾಂಟಿಟಿ ನಿಮಗೆ ಎಷ್ಟು ಕಿಲೋ ನಿಮಗೆ ಸ್ಯಾಂಕ್ಷನ್ ಆಗಿದೆ, ಎಲಿಜಿಬಲ್ ಕ್ವಾಂಟಿಟಿ ಎಷ್ಟಿದೆ ನಿಮ್ಮ ರೇಷನ್ ಕಾರ್ಡಿಗೆ ಅನ್ನೋದು ಇಲ್ಲಿ ತೋರಿಸುತ್ತೆ. ನಾವು 3 ಮೆಂಬರ್ಸ್ ಇದ್ದೀವಿ, ಅದಕ್ಕೆ ನಮ್ಗೆ 15 kg ಆಗಿದೆ. 15 kg ಅಂತಂದರೆ ನಮ್ಗೆ ಟೋಟಲ್ ಅಮೌಂಟ್ ಬಂದಿರೋದು 510 ರೂಪಾಯಿ. 510 ರೂಪಾಯಿ ನಮಗೆ ಇಲ್ಲಿ ಜಮಾ ಮಾಡಿದ್ದಾರೆ, ನಿಮ್ಮ ರೇಷನ್ ಕಾರ್ಡಿಗೆ 510 ರೂಪಾಯಿ ಜಮಾ ಮಾಡಿದ್ದಾರೆ. ಮತ್ತು ಅದು ಇಲ್ಲಿ ಯಾರಿಗೆ ಜಮಾ ಆಗಿದೆ ಅಂತ ಹೇಳಿದ್ರೆ, ಮನೆಯ ಯಜಮಾನಿಗೆ ಮತ್ತು ಯಜಮಾನಿಯ ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯೋ ಆ ಬ್ಯಾಂಕ್ ಅಕೌಂಟಿಗೆ 510 ರೂಪಾಯಿ ಜಮಾ ಆಗಿದೆ. ಬಟ್ ನೀವು ಇದನ್ನು ಇಲ್ಲಿ ಚೆಕ್ ಮಾಡಬೇಕಾಗೋದು ಒಂದು 2 to 3 days ಬಿಟ್ಟು ನೀವು ಚೆಕ್ ಮಾಡಿ. ಯಾಕೆ ಅಂತಂದರೆ ಇಲ್ಲೇ ಹೇಳ್ತದೆ ನೋಡಿ, ಯುವರ್ PHH ಕಾರ್ಡ್ ಈಸ್ ಎಲಿಜಿಬಲ್ ಫಾರ್ ಕ್ಯಾಶ್ ಪೇಮೆಂಟ್ ಓನ್ಲಿ ಫಾರ್ ರುಪೀಸ್ 3 members into 5, ಟೋಟಲಿ 34 rupees per kg, ಆ್ಯಂಡ್ ದಿ ಪೇಮೆಂಟ್ ಪ್ರೋಸೆಸ್ ಈಸ್ ಇನ್ ಪ್ರೋಗ್ರೆಸ್ ಅಂತ ಹೇಳಿದ್ರೆ, ಇದು ಇನ್ನೂ ನಿಮ್ಮ ಅಕೌಂಟಿಗೆ ಬಂದಿಲ್ಲ, ಅಲರ್ಟ್ ಆಗಿದೆ, ಇನ್ನೂ ಅಕೌಂಟಿಗೆ ಬರೋಕ್ಕೆ ಇದು ಆನ್ ಪ್ರೋಗ್ರೆಸ್ಸಲ್ಲಿ ಇದೆ. ಅಂದರೆ 3 to 4 days ತೊಗೊಳತ್ತೆ ನಿಮ್ಮ ಅಕೌಂಟಿಗೆ ಜಮಾ ಆಗೋಕ್ಕೆ. ಒಂದು 2 to 3 days ಬಿಟ್ಬಿಟ್ಟು ನಿಮ್ಮ ಅಕೌಂಟನ್ನು ಚೆಕ್ ಮಾಡಿ ಖಂಡಿತವಾಗಿ ಬಂದಿರುತ್ತೆ. ಇವಾಗ ಇಲ್ಲಿ 5-10 rupees ನಿಮಗೆ ಡಿಪಾಸಿಟ್ ಆಗಿದೆ, ನಿಮ್ಮ ಅಕೌಂಟಿಗೆ ಬಂದಿದೆ, ಬಟ್ ನನ್ನ ಸ್ಟೇಟ್ಮೆಂಟ್ ಚೆಕ್ ಮಾಡಿದಾಗ ಬಂದಿಲ್ಲ ಅಂತ ಹೇಳಿ ನೀವು ತುಂಬ ಜನ ಕ್ವಶನ್ ಕೇಳಿದರು. ಆ ಥರ ಏನು ತಲೆ ಕೆಡಿಸ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ಇನ್ನೊಂದು 2 to 3 days ಬಿಟ್ಬಿಟ್ಟು ನಿಮ್ಮ ಬ್ಯಾಂಕಲ್ಲಿ ಚೆಕ್ ಮಾಡಿ ನಿಮ್ಮ ಅಕೌಂಟಿಗೆ ಬಂದಿರುತ್ತೆ. ಯಾಕೆಂದರೆ ಆಲ್ರೆಡಿ ಅವರು ಆನ್ ಪ್ರೊಸೆಸ್ ಪ್ರೋಗ್ರೆಸ್ ಮಾಡಿಬಿಟ್ಟಿದ್ದಾರೆ, ಅಂದರೆ ಎಲ್ಲ ಅಕೌಂಟಿಗೂ ಟ್ರಾನ್ಸ್ಫರ್ ಮಾಡಿದ್ದಾರೆ. ಬಟ್ ಅದು ನಿಮಗೆ ರೀಚ್ ಆಗಬೇಕಲ್ಲ, ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಬೇಕಲ್ಲ, ಅದು 2 to 3 days ತೊಗೊಳುತ್ತೆ.
ನೋಡಿ ಸ್ನೇಹಿತರೆ, ಹೇಗೆ ನಾನು ಈ ಸಿಂಪಲ್ ಆಗಿ ನಮ್ಮ ಮನೆಯಲ್ಲೇ ಕುಳಿತುಕೊಂಡು ನಮ್ಮ ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ಡೆಸ್ಕ್ಟಾಪಲ್ಲಿ ನಾವು ಹೇಗೆ ಚೆಕ್ ಮಾಡೋದು ಅಂತೇಳಿ ಈ ವಿಡಿಯೋ ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ, ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.